ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂತಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ದು ಸೊ 1 ಇಯರ್ದು ಆ್ಯಕ್ಚುಲಿ ವಿಶೇಷ ಅನ್ನಕ್ಕೆ ಬೇಜಾರಾಗುತ್ತೆ, ಯಾಕಂದರೆ ಒಂದು ವರ್ಷ ಆಯಿತು ಅವ್ರನ್ನ ಕಳ್ಕೊಂಡು. ಸೊ ಆ ಇದಕ್ಕೆ ಅವರ ನೆನಪಿಗೋಸ್ಕರ ಇಲ್ಲಿ RR ನಗರ ರಾಜರಾಜೇಶ್ವರಿ ನಗರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಬಳಗದಿಂದ ಇಲ್ಲೇ ಅವ್ರಿಗೆ ಅನ್ನದಾಸೋಹವನ್ನು ಏರ್ಪಾಡು ಮಾಡಿದ್ದಾರೆ. ಸೊ ಎಲ್ಲರೂ ಪ್ರತಿಯೊಬ್ಬರಿಗೂ ಇಂಟರ್ವ್ಯೂ ಅಂತಲ್ಲಿ ಯಾರೇ ಹೋದರೂ ರೋಡಲ್ಲಿ ನಿಂತ್ಕೊಂಡು ಕರೀತಿದ್ದಾರೆ, ಬಂದು ತಿಂದೋಗಿ ತಿಂದೋಗಿ ಅಂತ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ನನಗೆ. ಸೊ ಹಂಗೆ ಆನ್ ದ ವೇ ಹಿಂಗೆ ಹೋಗ್ತಾಯಿದ್ದೆ, ನೋಡಿದೆ ಖುಷಿ ಆಯಿತು. ಸೊ ನಾನು ಹಿಂಗೆ ಬಂದು ನೋಡ್ಕೊಂಡು ಸ್ವಲ್ಪ ಪ್ರಸಾದನ ತೊಗೊಂಡೋಗೋಣ ಅಂತ ನಾನು ಬಂದಿದ್ದೀನಿ. ಚಿಕ್ಕವರು ದೊಡ್ಡವರು ಅಂದೆ ಸಿಕ್ಕಾಪಟ್ಟೆ ಜನ ಬಂದು ಸೊ ಪ್ರಸಾದನ ತಿಂದು ಹೋಗ್ತಾಯಿದ್ದಾರೆ. ಸೊ ನಾನು ಇಲ್ಲಿದ್ದು ನಾನೇ ತಿಂದೋಸ್ಕರ ನಾನು ಬಂದು ನಾನು ಸ್ವಲ್ಪ ಹಂಗೆ ಎಲ್ಲ ನಿಮಗೂ ತೋರಿಸೋಣ, ಹಾಗೆ ನಾನೊಂದು ಪ್ರಸಾದ ನಾನೊಂದು ತಿನ್ಕೊಂಡು ಹೆಂಗಿದ್ರು ನಂಗೆ ಹೊಟ್ಟೆ ಅನಿಸುತ್ತೆ. ಸೊ ಮಧ್ಯಾಹ್ನ ಟೈಮು ಸೊ ಹೇಳ್ತಾರಲ್ಲ, ಸೊ ದೇವರು ಅನ್ನದ್ರೋಣ ಅಂತ ನೋಡಿ ನಾನು ಇವತ್ತು ಆ್ಯಕ್ಚುಲಿ ಊಟ ಹುಡುಕ್ಬೇಕು ಅಂತ ನಾನು ಊಟಕ್ಕೆ ಅಂತಲೇ ನಾನು ಇದಕ್ಕೆ ಹೋಗ್ತಾ ಇದ್ದೆ. ಎಲ್ಲಿ ಅಂತಂದರೆ ಹೋಟೆಲ್ಸ್ ನೋಡಿ ಹೋಗ್ತಾ ಇದ್ದೆ. ಸೊ ಹೋಟೆಲ್ ಹೋಗ್ತಿರ್ಬೇಕಾದ್ರೆ ಸೊ ಇದು ಬಂದ್ವಿ, ಇಲ್ಲಿ ನಮ್ಮ ಏ ಥರ ದೇವ್ರ ಥರ ಬಂದ್ಬಿಡುತ್ತೆ. ಸೊ ಹಾಗಾಗಿ ನನಗೆ ತುಂಬ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಪ್ರಸಾದ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ಇಲ್ಲೆಲ್ಲ ಸಾಂಗ್ಸ್ ಕಾರ್ಯಕ್ರಮ ಎಲ್ಲ ನಡೀತಿದೆ. ಸೊ ಅವ್ರದ್ದು ಪುನೀತ್ ರಾಜ್ಕುಮಾರ್ ಅವ್ರ ಸಾಂಗ್ಸ್ ಹೇಳೋದಾಗಲಿ ಸೊ ಎಲ್ಲ ಮಾಡ್ತಾರೆ. ಇಲ್ಲಿ ನೋಡಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸೊ ಅವ್ರಿಗೆ ಆದಂಥ ಒಂದು ಗೌರವ ಕೊಟ್ಟು ಬೆಲೆ ಕೊಟ್ಟು ಎಲ್ಲರೂ ಬರ್ತಾಯಿದ್ದಾರೆ. ಇಲ್ಲಿ ಅನ್ನದಾಸೋಹ ನಡೀತಾ ಇದೆ, ಸೊ ಅವ್ರಿಗೋಸ್ಕರನೇ ಮಾಡಿರೋದು. ಸೊ ಪ್ರಸಾದ ನೋಡಿ ಇಲ್ಲಿ ಏನೇನಿದೆ ಹೇಗಿದೆ ಅಂತ ಪ್ರಸಾದ ಒಂದ್ಸರಿ ನೋಡ್ಕೊಂಬರೋಣ ಬನ್ನಿ. ನೋಡಿ ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಸೊ ಬಂದಿರೋ ಪ್ರತಿಯೊಬ್ಬರಿಗೂ ನಿನಗೆ ಇಷ್ಟೇ ತಗೋ ಇಷ್ಟೇ ತಗೋ ಅಂತ ಹೇಳ್ತಾರೆ. ನಿಂಗೆ ಹೊಟ್ಟೆ ತುಂಬರ್ಗೂ ತಿನ್ನು, ಮತ್ತೆ ಬಂದು ತಿಂದೋಗು, ಮತ್ತೆ ಬಂದು ತಿಂದೋಗು ಅಂತ ಹೇಳ್ತಾಯಿದ್ದಾರೆ. ಸೊ ಅದು ಮಾತ್ರ ನನಗೆ ಸೀರಿಯಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹಂಗೆ ಇಲ್ಲಿ ನೋಡಿ ಕ್ಯೂ ಹಚ್ಕೋತಿದ್ದಾರೆ, ಆಮೇಲೆ ಈ ಕಡೆ ಎಲ್ಲ ಸೈಡಲ್ಲಿ ನಿಂತು ಆಡಿ ತಿಂತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಬಂದು ಬಂದು ಹೋಗ್ತಾಯಿದ್ದಾರೆ, ತುಂಬ ಖುಷಿ ಆಗ್ತಾಯಿದೆ. ಸೊ ಮನಸ್ಸಿಗೆ ನೆಮ್ಮದಿ ಸಿಕ್ತು, ಸೀರಿಯಸ್ಲಿ ಮನಸ್ಸಿಗೆ ಸಮಾಧಾನ ಸಿಕ್ತು ನನಗೆ ಇವತ್ತು ಇಲ್ಲಿ ಬಂದಿದ್ದಕ್ಕೆ. ನೋಡಿ ಇದೇ ಫುಲ್ ಓಕೆನಾ. ಇದು ನಾರ್ಮಲ್ ಫಂಕ್ಷನ್ ನಿಮ್ಗೆ ಆಗಲೇ ತೋರಿಸಿದ್ರೆ. ಸೊ ಅವ್ರಿಗೋಸ್ಕರ ಸಾಂಗ್ ಹೇಳೋದಾಗಲಿ ಸೊ ಅದೆಲ್ಲ ಇಲ್ಲಿ ಫಂಕ್ಷನ್ಸ್ ಇಲ್ಲಿ ಪ್ರೋಗ್ರಾಮ್ನ ಏನಾಗಿಲ್ಲಿ ಮಾಡ್ತಾ ಇದ್ದಾರೆ. ಸರಿಗೆ ಅವರ ಪೂಜೆ ಓಕೆನಾ. ಸೊ ಅಪ್ಪು ಸರಿಗೆ ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಬಂದಿರೋರೆಲ್ಲ ಇಲ್ಲಿ ಬಂದು ಫಸ್ಟ್ ಪೂಜೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೋಗಿ ಪ್ರಸಾದ ತಿಂತಾಯಿದ್ದಾರೆ. ನೋಡಿ ಡೈರೆಕ್ಟೇ ಪ್ರಸಾದಕ್ಕೆ ಯಾರೂ ಹೋಗ್ತಾ ಇಲ್ಲ ಓಕೆನಾ. ಸೊ ಇಲ್ಲಿ ಬಂದು ಫಸ್ಟ್ ನಮ್ಮ ಅಪ್ಪು ಸರಿಗೆ ಹೂ ಹಾಕಿ ಸೊ ಅವ್ರಿಗೆ ಅದೊಂದು ಗೌರವ ಸಲ್ಲಿಸಿ ಸೊ ಒಂದು ಫೋಟೋಸ್ನ ತಕ್ಕೊಂಡು ಫ್ಯಾಮಿಲಿ ಜೊತೆ ಒಂದು ಫೋಟೋ ತಕ್ಕೊಂಡು ಆಮೇಲೆ ಅವರು ಪ್ರಸಾದಕ್ಕೆ ಹೋಗ್ತಾಯಿದ್ದಾರೆ. ಡೈರೆಕ್ಟಾಗಿ ಯಾರು ಬಂದು ಬರೀ ಊಟ ಇದೆ ಅಂತ ಅಷ್ಟೇ ಊಟಕ್ಕೆ ಯಾರೂ ಹೋಗ್ತಾ ಇಲ್ಲ. ಪ್ರತಿಯೊಬ್ಬರು ಈ ಫೋಟೋ ಹತ್ರ ಬಂದು ಅವ್ರಿಗೊಂದು ಸ್ವಲ್ಪ ನಮ್ಮ ಗೌರವ ಸಲ್ಲಿಸಿ ಹೂ ಹಾಕಿ ಆಮೇಲೆ ಹೋಗ್ತಾರೆ ಖುಷಿ. ನೋಡಿ ಇಲ್ಲಿ ಚಿಕ್ಕವರು ದೊಡ್ಡವರು ನಾನು ಹೇಳ್ತಾ ಇದ್ದೇನೆ. ಸೊ ವಯಸ್ಸಾದವರು ಸಿಕ್ಕಾಪಡ ಜನ ಆಯಿತಾ. ಸೊ ಬಂದು ಬಂದು ಕುತ್ಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆದು ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಿ ಹೋಗ್ತಾಯಿದ್ರಲ್ಲ ಸಿಕ್ಕಾಪಡೆ ಖುಷಿ ಆಯಿತು. ಇಲ್ಲಿ ಒಳಗೆ ನಾನು ಬಂದೆ ನೋಡಿ ಇಲ್ಲಿ ಹೇಗೆ ರೆಡಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಮುಂದೆ ಅನ್ನದಾಸೋಹ ನಡೀತಾ ಇದೆ, ಇಲ್ಲಿ ಮತ್ತೆ ಹಿಂದೆ ರೆಡಿ ಮಾಡ್ತಾನೆ ಇದ್ದಾರೆ, ಬ್ಯಾಕ್ ಟು ಬ್ಯಾಕ್ ರೆಡಿ ಮಾಡ್ತಾನೆ ಇದ್ದಾರೆ. ಸೊ ನಮ್ಮ ಅಪ್ಪು ಸರ್ ಕೂಡ ಅಷ್ಟೇ, ಅವ್ರು ಇದ್ದಾಗಲೂ ಅಷ್ಟೇ ಇದೇ ಥರ ಮಾಡಿದ್ದಾರೆ. ಸೊ ಇವಾಗಲೂ ಅಷ್ಟೇ ಅದನ್ನು ಇವತ್ತಿಗೆ ನಾವುಗಳು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದೇ ಒಂದು ನಮಗೆ ಖುಷಿ ಓಕೆನಾ. ಸೊ ಅವ್ರ ಹೆಸರಲ್ಲಿ ಈ ಥರ ಮಾಡೋದು ಸೊ ಸಾಧ್ಯ ಆದರೆ ನಮ್ಮ ಕೈಯಿಂದನೂ ಇನ್ನೊಬ್ರಿಗೆ ಹೆಲ್ಪ್ ಮಾಡೋಣ ಓಕೆನಾ. ಸೊ ಇವಾಗ ಇಲ್ಲಿ ಬಂದು ನಾನು ಅವರು ಕ್ಯೂಲ್ಲಿ ನಿಂತ್ಕೊಂಡು ಸೊ ನಾವು ಸ್ವಲ್ಪ ತಿನ್ಕೊಂಡು ಹೋಗೋಣ ಬನ್ನಿ, ಪ್ರಸಾದ ಮಾಡ್ಕೊಂಡು ಹೋಗೋಣ ಅಂತ. ನನ್ನ ಮಗನ ಕೇಳಿದ್ರೆ ಅಪ್ಪು ಎಲ್ಲಿದ್ದಾನಂದ್ರೆ ಮುಖಾಭಿನಯ ಮಾಡ್ತಾ ಇದ್ದಾನೆ. ಮಯೂರ ಮಯೂರ ನಾನೇ ಮಯೂರ ಮಯೂರ ಒಳ್ಳೇದಾಗ್ಲಿ ಕಂದ ಒಳ್ಳೇದಾಗ್ಲಿ ಮಯೂರ ಮಯೂರ ಊಟದ ವ್ಯವಸ್ಥೆ ಇದೆ, ನಾನು ಆಗ್ಲಿಂದು ಹೇಳ್ತಾ ಇದ್ದೀನಿ. ಊಟ ಯಾರು ಮಾಡಿದ್ರೆ ಕಾಡಿದ